नमस्कार, गुड मॉर्निंग, अस्सलाम वालेकुम, सत श्री अकाल, शवण शरणार्थी, जय भीम। गेळेयरे, निन्निन ओंदु अध्यायवाद मुंदिन भाग इवत्ते निमगेल्लरिगू हेळलु प्रयत्निसुत्तिद्देने। मुंदे कन्नड भाषेय एकीकरणक्कागि नडेदंत होराटगळल्लि ಕಡಪದ ರಾಘವೇಂದ್ರ ರಾವ್ ಅವರು ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಭಾಷಾವಾರ ಪ್ರಾಂತ ರಚನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನು AIC ಅಧಿವೇಶನದಲ್ಲಿ ಸುಮಾರು 800 ಪ್ರತಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಗೆಳೆಯರೆ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸುಮಾರು 8 ಜನರನ್ನು ಕರೆದುಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷದ ಒಂದು AICC ಅಧಿವೇಶನದಲ್ಲಿ ಭಾಗವಹಿಸಿ ಅಲ್ಲಿ ಕರ್ನಾಟಕ ರಾಜ್ಯ ದ ಕನ್ನಡ ಭಾಷೆಗಳನ್ನು ಮಾತನಾಡ್ತಕ್ಕಂಥ ಎಲ್ಲ ಜನರ ಒಂದೇ ಪ್ರಾಂತದಡಿಯಲ್ಲಿ ಬರಬೇಕು, ಕರ್ನಾಟಕ ರಾಜ್ಯ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಅಲ್ಲಿ ಮಂಡನೆ ಆಗ್ತವೆ. ಮುಂದೆ ಕಾಂಗ್ರೆಸ್ನ 21 ಭಾಷಾ ಒಂದು ಅವರ ಮಂಡನೆಯ ಫಲವಾಗಿ ಏನಾಗ್ತದಪ್ಪ ಅಂತಂದರೆ, ಮುಂದೆ ಕಾಂಗ್ರೆಸ್ ಏನು ಮಾಡ್ತದೆ, ತನ್ನ 21 ಭಾಷಾವಾರು ಪ್ರಾಂತಗಳನ್ನು ವಿನ್ನಡ್ ಮಾಡ್ತದೆ. ಕಾಂಗ್ರೆಸ್ಸು 21 ಭಾಷಾ ಪ್ರಾಂತಗಳನ್ನು ವಿಂಗಡಣೆ ಮಾಡಿದ ನಂತರ ಅಲ್ಲಿ ಅವಾಗೇನು ಆಗ್ತದಪ್ಪ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಅಂತಂದರೆ, ಕರ್ನಾಟಕ ಪ್ರಾಂತದ ಕಾಂಗ್ರೆಸ್ ಸಮಿತಿಯನ್ನು ಸ್ಥಾಪನೆ ಆಗ್ತದೆ. ಯಾವಾಗ ಕರ್ನಾಟಕ ಪ್ರಾಂತದ ಒಂದು ಕಾಂಗ್ರೆಸ್ ಸಮಿತಿ ಸ್ಥಾಪನೆ ಆದ ನಂತರ ಕರ್ನಾಟಕದ ಏಕೀಕರಣ ಚಳುವಳಿಯ ಒಂದು ಸಾಧನೆಯ ಮೈಲಿಗಲ್ಲು ಏನಪ್ಪ ಅಂದರೆ ಮುಟ್ಟಿದಂಗೆ ಆಗ್ತದೆ. ಗೆಳೆಯರೇ, ಆ ಒಂದು ಕನ್ನಡ ಭಾಷೆ ಮಾತಾಡುವ ಎಲ್ಲ ಕಡೆಯ ಎಲ್ಲ ಪ್ರಾಂತದ ಜನರು ಒಂದೇ ಒಂದು ಪ್ರಾಂತದಲ್ಲಿ ಬರಬೇಕು ಅಂತಕ್ಕಂಥ ಮಾತುಗಳ ಒಂದು ಹೋರಾಟ ಫಲಶೃತಿ ಆಗ್ತಕ್ಕಂಥ ಮುನ್ಸೂಚನೆ ಏನಪ್ಪ ಅಂದರೆ ತೋರ್ಪಡಿಸ್ತದೆ. ಅದು ಹೈದರಾಬಾದ್ ಕರ್ನಾಟಕದಲ್ಲಿಯೂ ಕೂಡ ಏನಪ್ಪ ಅಂತಂದರೆ, ನಿಜಾಮ್ ಕರ್ನಾಟಕ ಪರಿಷತ್ತು ಅಂತಕ್ಕಂಥ ಒಂದು ಪರಿಷತ್ತು ಸ್ಥಾಪನೆ ಆಗ್ತದೆ. ಗೆಳೆಯರೇ, ಅದು 1937 ಹೈದರಾಬಾದ್ನಲ್ಲಿ ಒಂದು ಸಮ್ಮೇಳನವನ್ನು ನಡೆಸ್ಕೊಂಡು ಹೋಗ್ತಾರೆ ಅವರು. ಮುಂದೆ 1940 ಬೀದರ್ದಲ್ಲಿ ಒಂದು ಸಮ್ಮೇಳನವನ್ನು ನಡೆಸಲಾಗ್ತದೆ. ಮುಂದೆ 1942 ಏನಪ್ಪ ಅಂದ್ರೆ ಶೋಲಾಪುರ್ ಮತ್ತು ಯಾದಗಿರಿದಲ್ಲಿ ಇನ್ನೊಂದು ಸಮ್ಮೇಳನ ರಾಯಚೂರದಲ್ಲಿಯೂ ನಡೀತದೆ. ಈ ನಿಜಾಮ್ ಕರ್ನಾಟಕ ಪರಿಷತ್ತಿನಿಂದ ನಡೀತಕ್ಕಂಥ ಸಮ್ಮೇಳನದಲ್ಲಿ ಕನ್ನಡಿಗರೆಲ್ಲರೂ ಒಂದೇ ವೇದಿಕೆಯಲ್ಲಿ ಏನಪ್ಪ ಅಂದರೆ ಸೇರಲು ಈ ಸಂಘ ಈ ಸಂಸ್ಥೆ ಬಹಳ ಅನುವು ಮಾಡಿಕೊಡ್ತದೆ. ಆ ಒಂದು ಸಂಘಟನೆಯ ಫಲವೂ ಕೂಡ ಏನಪ್ಪ ಅಂತಂದ್ರೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಬಹಳ ಮಹತ್ವದ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಗೆಳೆಯರೆ, ಮುಂದೆ 1951 ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಭಾಗ ಏನಪ್ಪ ಅಂತಂದರೆ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವೋ ಅದನ್ನು ಈಗ ಕಲ್ಯಾಣ ಕರ್ನಾಟಕ ಏನು ಕರಿತಾ ಇದೀವೋ, ಇದು ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೈದರಾಬಾದ್ ರಾಜ್ಯದ ಅಂಗವಾಗಿಯೇ ಉಳಿತದೆ. ಗೆಳೆಯರೆ, ಯಾವಾಗ ಹೈದರಾಬಾದ್ ರಾಜ್ಯದ ಅಂಗವಾಗಿ ಉಳಿದಂತಹ ಈ ಪ್ರದೇಶವು ಮುಂದೆ 1952 ಪುಟ್ಟ ಶ್ರೀರಾಮುಲು ಏನು ಮಾಡ್ತಾರೆ, ಹೈದರಾಬಾದ್ ರಾಜ್ಯ ಬೇಡ, ನಮ್ಮ ಆಂಧ್ರ ರಾಜ್ಯ ಅಂತಕ್ಕಂತಹ ಭಾಷಾವಾರು ಅಂತದ ಒಂದು ರಾಜ್ಯವನ್ನು ನಮಗೇನಪ್ಪ ಅಂದ್ರೆ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಉಪವಾಸ ಸತ್ಯ ಅಮರಣಾಂತಕ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಅವರು ಪ್ರಾರಂಭ ಮಾಡಿದ ಅಮರಣಾಂತಕ ಉಪವಾಸ ಸತ್ಯಾಗ್ರಹವು ನಡೆದು 58 ದಿವಸಗಳು ಮುಗಿಯೋದಿಲ್ಲ. ಅದರೊಳಗಡೆ 15 ಡಿಸೆಂಬರು 1952 ಅವರು ಮರಣ ಹೊಂದ್ತಾರೆ. ಉಪವಾಸ ಸತ್ಯಾಗ್ರಹದಲ್ಲಿದ್ದು ಮರಣ ಹೊಂದಿದ ಪುಟ್ಟಿ ಶ್ರೀರಾಮುಲುರವರ ಮರಣ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂತಂದರೆ ಅಲ್ಲೂಲ ಕಲ್ಲೂಲವನ್ನು ಸೃಷ್ಟಿ ಮಾಡ್ತದೆ. ಗೆಳೆಯರೆ, ಜನರು ರೋಡಿಗಿಳಿದು ರೊಚ್ಚಿಗೆದ್ದು ಆಸ್ತಿ ಪಾಸ್ತಿಗಳನ್ನೆಲ್ಲ ಹಾನಿ ಮಾಡಲು ಪ್ರಾರಂಭ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಏನಪ್ಪ ಅಂದ್ರೆ ಹಾನಿ ಆಗ್ತದೆ. ಗೆಳೆಯರೆ, ಅಂತಹ ಒಂದು ಗಾಂಭೀರ್ಯತೆ ಪರಿಸ್ಥಿತಿಯನ್ನು ಮನಗಂಡ ಪಂಡಿತ್ ಜವಾಹರಲಾಲ್ ನೆಹರುರವರು ಏನು ಮಾಡ್ತಾರೆಪ್ಪ ಅಂತಂದರೆ, ಆಂಧ್ರ ರಾಜ್ಯವನ್ನು ಪ್ರತ್ಯೇಕ ರಾಜ್ಯ ಆಂಧ್ರ ಅಂತಕ್ಕಂಥ ಒಂದು ಭಾಷಾವಾರು ರಾಜ್ಯವನ್ನು ಸ್ಥಾಪನೆ ಮಾಡಲು ಪಾರ್ಲಿಮೆಂಟಿನಲ್ಲಿ ಅನುಮೋದನೆಯನ್ನು ನೀಡ್ತಾರೆ. ಗೆಳೆಯರೆ, ಈ ಒಂದು ಆಂಧ್ರ ರಾಜ್ಯದ ಭಾಷಾವಾರು ಪ್ರಾಂತದ ಆಧಾರದ ಮೇಲೆ ಅಥವಾ ಆಂಧ್ರವನ್ನು ಒಂದು ರಾಜ್ಯವನ್ನಾಗಿ ಮಾಡಿದ ಮೇಲೆ ಕನ್ನಡದ ಏಕೀಕರಣ ಚಳುವಳಿಯ ಹೋರಾಟಗಾರರ
ಹೋರಾಟವು ಇನ್ನಷ್ಟು ಉಗ್ರವಾಗಿ ಏನಪ್ಪ ಅಂದರೆ ಹೋರಾಡಲು ಪ್ರಾರಂಭ ಮಾಡ್ತಾರೆ ಗೆಳೆಯರೆ. ಮುಂದೆ 1953ರಲ್ಲಿ ಏನಪ್ಪ ಅಂತಂದರೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಅಂತಕ್ಕಂಥ ಒಂದು ಪರಿಷತ್ತು ಕೂಡ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಸ್ಥಾಪನೆ ಮಾಡಲಾಗ್ತದೆ. ಆ ಒಂದು ಪರಿಷತ್ತಿನ ಅಡಿಯಲ್ಲಿ ಕರ್ನಾಟಕ ಅಖಂಡ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಆ ಪರಿಷತ್ತನ್ನು ನಿರ್ಮಾಣ ಪ್ರಾರಂಭ ಮಾಡ್ತಾರೆ ಗೆಳೆಯರೇ. ಮುಂದೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಸಮಿತಿಯು 1953ರಲ್ಲಿ ಆಗಸ್ಟ್ನಲ್ಲಿ ನಡೀತಕ್ಕಂಥ ಏಕೀಕರಣ ಚಳುವಳಿಯನ್ನು ಚುರುಕುಗೊಳಿಸ್ತಾರೆ. KPCC ಅಧ್ಯಕ್ಷ ಎಸ್ ನಿಜಲಿಂಗಪ್ಪರವರು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂಥ ಶಿವಮೂರ್ತಿ ಸ್ವಾಮಿ ಅಳವಂಡಿರವರು, ಸ್ವಾಮಿ ರಮಾನಂದ ತೀರ್ಥರವರು, ಲೋಕಸಭೆಯ ಸದಸ್ಯರು ಸೇರಿದಂತೆ ಎಲ್ಲರೂ ಒಗ್ಗೂಡಿ ಏನು ಮಾಡ್ತಾರಪ್ಪ ಅಂತಾರೆ, 14 ಸೆಪ್ಟೆಂಬರ್ 1953ರಲ್ಲಿ ಏನಪ್ಪ ಅಂದ್ರೆ ಜವಾಹರಲಾಲ್ ನೆಹರು ಪಂಡಿತರವರನ್ನು ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ನೆಹರುರವರನ್ನಪ್ಪ ಏನು ಅಂತಾರೆ ಇವರೆಲ್ಲರೂ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಕರ್ನಾಟಕದಲ್ಲಿ ನಡೀತಕ್ಕಂಥ ಉಗ್ರ ಹೋರಾಟಗಳ ಒಂದು ವಸ್ತುಸ್ಥಿತಿಯನ್ನು ಅವರ ಮುಂದೆ ಎಳೆಳೆಳೆಯಾಗಿ ಏನಪ್ಪ ಅಂದ್ರೆ ಬಿಚ್ಚಿಡ್ತಾರೆ ಗೆಳೆಯರೆ. ಆ ಒಂದು ಹೋರಾಟದಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಸುಮಾರು 6,000ಕ್ಕೂ ಹೆಚ್ಚಿನ ಸತ್ಯಾಗ್ರಹಿಗಳನ್ನು ಬಂಧಿಸಿರತಕ್ಕಂಥ ವಿಷಯ, ಅವರೆಲ್ಲರೂ ಇನ್ನೂ ಹೋರಾಟ ಉಗ್ರವಾಗ್ತಕ್ಕಂಥ ಪರಿಸ್ಥಿತಿಯನ್ನು ಪಂಡಿತ್ ಜವಾಹರಲಾಲ್ ನೆಹರುರವರಿಗೆ ಏನಪ್ಪ ಅಂದ್ರೆ ಮನೆಗಾಣಿಸ್ತಾರೆ. ಇದೆಲ್ಲದರ ಒಂದು ಫಲವಾಗಿ ವಿಶಾಲ ಕರ್ನಾಟಕವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಬೀದರ್ದವರೇ ಆದಂತಹ ಪ್ರಭುರಾವ್ ಕಂಬಳಿವಾಲೆಯರವರು ಏನಪ್ಪ ಅಂತಂದ್ರೆ ಉದ್ಗೀರದಲ್ಲಿ, ಈಗಿನ ಮಹಾರಾಷ್ಟ್ರ ಅಂತ ಮಹಾರಾಷ್ಟ್ರದಲ್ಲಿದೆ ಅದು ಉದ್ಗೀರು, ಅಲ್ಲಿ ಏನಪ್ಪ ಅಂದ್ರೆ ಉಪವಾಸ ಮುಷ್ಕರವನ್ನು ಪ್ರಾರಂಭ ಮಾಡ್ತಾರೆ. ಈ ಕಡೆ ಗುಲ್ಬರ್ಗ ಈಗಿನ ಕಲಬುರಗಿಯಲ್ಲಿ ಏನಪ್ಪ ಅಂತಂದರೆ ಮಹಾಗೌನ್ ಚಂದ್ರಶೇಖರ್ ಪಾಟೀಲ್ರವರು ಕೂಡ ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡ್ತಾರೆ. ಬೀದರ್ ಜಿಲ್ಲೆಯ ಪ್ರಭುರಾವ್ ಕಂಬಳಿವಾಲೆರವರು, ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ರವರು ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯಲು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಗೆಳೆಯರೇ. ಇವರೆಲ್ಲರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತದಪ್ಪ ಅಂತಂದರೆ ಒಂದು ಭಾಷಾವಾರು ಮುಸಂಯೋಜನ ಸಮಿತಿಯನ್ನು 1953ರಲ್ಲಿ ಡಿಸೆಂಬರ್ 20ರಂದು ಒಂದು ಸಮಿತಿಯನ್ನು, ಒಂದು ಆಯೋಗವನ್ನು ರಚನೆ ಮಾಡ್ತದೆ. ಆ ಆಯೋಗಕ್ಕೆ ಏನಪ್ಪ ಅಂತಂದರೆ 1955ರ ಒಳಗಾಗಿ ಭಾಷಾವಾರು ಪ್ರಾಂತಗಳ ವಿಂಗಡಣೆಯ ಒಂದು ಸಮಗ್ರ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೀಡಲಾಗ್ತದೆ. ಈ ಆಯೋಗದ ಅಧ್ಯಕ್ಷರಾದಂತಹ ಫಜಲ್ ಅಲಿರವರು ಒರಿಸ್ಸಾದ ರಾಜ್ಯಪಾಲರಾಗಿರ್ತಾರೆ. ಅವರು ಒರಿಸ್ಸಾದ ರಾಜ್ಯಪಾಲರಾಗಿದ್ದಂತಹ ಫಜಲ್ ಅಲಿಯವರನ್ನು ಈ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತದೆ. ಹಾಗೂ KM ಪಣೇಕರ್ ಹಾಗೂ NH ಕುಂಬ್ರುರವರನ್ನು ಈ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತದೆ ಗೆಳೆಯರೆ. ಇವು ಮೂರೂ ಜನರು ಏನಪ್ಪ ಅಂತಂದರೆ ಸುಮಾರು 104 ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಗೆಳೆಯರೆ. 38,000 ಮೈಲುಗಳು ಏನಪ್ಪ ಅಂದ್ರೆ ಪ್ರಯಾಣ ಮಾಡ್ತಾರೆ. 1,52,250 ಏನಪ್ಪ ಅಂದ್ರೆ ಮನವಿ ಪತ್ರಗಳನ್ನು ಸೇರಿದಂತೆ ಅನೇಕ ದಸ್ತಾವೇಜುಗಳನ್ನು ಇವರು ಸ್ವೀಕರಿಸ್ತಾರೆ. ಸ್ವೀಕರಿಸಿ ಅದರಲ್ಲಿ ಏನಪ್ಪ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ 168 ಮೈಲುಗಳಷ್ಟು ಈ ಆಯೋಗ ಸುತ್ತಾಡ್ತದೆ ಗೆಳೆಯರೆ. ಈ ಫಜಲ್ ಅಲಿ ಆಯೋಗ ಮುಂದೆ ಏನಪ್ಪ ಅಂದರೆ ಏಕೀಕರಣ ಚಳುವಳಿಯ ಧುರೀಣರು ಏನಪ್ಪ ಅಂತಂದರೆ ಈ ಫಜಲ್ ಅಲಿ ಆಯೋಗದ ಒಂದು ಮುಂದುಗಡೆ ಎಲ್ಲ ಜನರ ಒಂದು ಮನವಿ ಪತ್ರಗಳನ್ನು ಸಂಗ್ರಹಿಸಿ, ಎಲ್ಲ ದಸ್ತಾವೇಜುಗಳನ್ನು ಸಂಗ್ರಹಿಸಿ ಇಲ್ಲಿನ ಎಲ್ಲ ರೂಪುರೇಷೆಗಳನ್ನು, ಕನ್ನಡ ಭಾಷೆಯ ಸಮಗ್ರ ಚಿತ್ರಣವನ್ನು ಏನಪ್ಪ ಅಂತಂದ್ರೆ ಎಳೆಯಾಗಿ ಬಿಡಿಸಿಟ್ಟು ಈ ಹೋರಾಟಗಾರರು ಅವರಿಗೆ ಸಮಗ್ರ ಚಿತ್ರಣವನ್ನು ನೀಡ್ತಾರೆ ಗೆಳೆಯರೆ. ಈ ಎಲ್ಲದರ ಫಲವಾಗಿ ಫಜಲ್ ಅಲಿ ಆಯೋಗ ಏನು ಮಾಡ್ತದಪ್ಪ ಅಂತಂದ್ರೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತದೆ. ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಕೇಂದ್ರ ಸರ್ಕಾರವು 25ನೇ ಆಗಸ್ಟ್ 1956ರಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಪುನರ್ ವಿಂಗಡಣಾ ಆಯೋಗದ ವರದಿಯನ್ನು ಪಾರ್ಲಿಮೆಂಟಿನಲ್ಲಿ ಒಪ್ಪಿಕೊಳ್ತದೆ ಗೆಳೆಯರೆ. ಒಪ್ಪಿಕೊಂಡ ಮೇಲೆ 25ನೇ ಆಗಸ್ಟ್ 1956ರಲ್ಲಿ ರಾಜ್ಯ ಪುನರ್ ವಿಂಗಡಣಾ ಆಯೋಗದ ವರದಿಯನ್ನು ಒಪ್ಪಿಕೊಂಡರೂ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯದ, ಅಂದರೆ ಆವಾಗ ವಿಶಾಲ ಮೈಸೂರು ರಾಜ್ಯವನ್ನು ಸ್ಥಾಪನೆ ಆಗ್ತದೆ. ಅದು 1ನೇ ನವೆಂಬರ್ 1956ರಲ್ಲಿ
ಹತ್ತೊಂಬತ್ತು ಈಗಿನ 19 ಜಿಲ್ಲೆಗಳನ್ನೊಳಗೊಂಡಂತಹ ಒಂದು ವಿಶಾಲ ಮೈಸೂರು ರಾಜ್ಯ ಏನಪ್ಪ ಅಂದರೆ 1 ನವೆಂಬರ್ 1956 ಸ್ಥಾಪನೆ ಆಗ್ತದೆ. ಆ ಒಂದು ಸ್ಥಾಪನೆಯ ಒಂದು ಆ 1956 ಸ್ಥಾಪನೆಯಾದಂತಹ ಸಮಗ್ರ ವಿಶಾಲ ಮೈಸೂರು ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕದ ಅಂದರೆ ಕಲ್ಯಾಣ ಕರ್ನಾಟಕದ ಈ 3 ಜಿಲ್ಲೆಗಳಾದಂಥ ಬೀದರ್, ಗುಲ್ಬರ್ಗಾ ಹಾಗೂ ರಾಯಚೂರು ಒಳಗೊಂಡಿರ್ತವೆ. ಗೆಳೆಯರೆ, ಈಗ ಈ ಒಂದು ವಿಶೇಷವಾಗಿ ಮದ್ರಾಸ್ ಪ್ರಾಂತ್ಯದಲ್ಲಿದ್ದಂತಹ ಬಳ್ಳಾರಿಯೂ ಕೂಡ ಏನಾಗ್ತದೆ ಅಂತಂದರೆ ಆ ಒಂದು ಮೈಸೂರು ರಾಜ್ಯದಲ್ಲಿ ಒಳಗೊಳ್ತದೆ. ಗೆಳೆಯರೆ, ಸೊ ಇವೆಲ್ಲದರ ಒಂದು ಫಲವಾಗಿ 19 ಜಿಲ್ಲೆಗಳ ಒಂದು ಬೃಹತ್ ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆಯಾಗ್ತದೆ. ಗೆಳೆಯರೆ, ಸ್ಥಾಪನೆಯಾದ ನಂತರವೂ ಕೂಡ ಮೈಸೂರು ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ಇರಬಾರ್ದು ಅಂತಕ್ಕಂಥ ಅಭಿಲಾಷೆ ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೋರಾಟಗಾರರ ಮನಸ್ಸಿನಲ್ಲಿರ್ತದೆ. ಇದನ್ನು ಮೈಸೂರು ರಾಜ್ಯ ಅಂತ ಕರಿಬಾರ್ದು, ಇದನ್ನು ಕರ್ನಾಟಕ ರಾಜ್ಯವನ್ನು ಕರಿಬೇಕು, ಕನ್ನಡವನ್ನು ಮಾತನಾಡ್ತಕ್ಕಂಥ ಜನರೆಲ್ಲರೂ ಕರ್ನಾಟಕ ರಾಜ್ಯದವರು, ಕನ್ನಡ ನಾಡು ಇದು ಅಂತಕ್ಕಂಥ ಮಾತುಗಳನ್ನು ಒಂದು ಅಭಿಲಾಷೆಯಿಂದ ಏನಪ್ಪ ಅಂದ್ರೆ ಇನ್ನಷ್ಟು ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸುವುದಾಗಲಿ ಹೋರಾಟಗಳನ್ನು ಮಾಡುವುದರಾಗಲಿ ನಡೀತಾ ಇರ್ತವೆ. ಅಂತಹ ಒಂದು ಸಮಯದಲ್ಲಿ ಒಬ್ಬ ಮಹಾನ್ ಮೇಧಾವಿ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ, ಅವರೇ ದೇವರಾಜ ಅರಸರು. ಅವರು 1 ನವೆಂಬರ್ 1973 ಈ ಮೈಸೂರು ರಾಜ್ಯವನ್ನು ಮರುನಾಮಕರಣ ಮಾಡಿ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡ್ತಾರೆ. ಗೆಳೆಯರೆ, ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಿದಂಥ ಮಹಾನುಭಾವರು ದೇವರಾಜ ಅರಸರು. ಅಂದಿನ ಒಂದು ದಿನ ಏನಪ್ಪ ಅಂತಂದರೆ ಇಡೀ ಕರ್ನಾಟಕ ನಾಡಿನ ಕನ್ನಡ ಭಾಷೆಯ ಎಲ್ಲ ಜನರಿಗೆ ಬಹಳ ಹರ್ಷೋಲ್ಲಾಸ ಸಂತೋಷದ ವಿಷಯವಾಗಿ ಮಾರ್ಪಡ್ತದೆ. ಅಂದಿನಿಂದ ನಮ್ಮ ಈ ಕರ್ನಾಟಕ ರಾಜ್ಯವು ಕರ್ನಾಟಕ ರಾಜ್ಯೋತ್ಸವವಾಗಿ ಏನಪ್ಪ ಮಾರ್ಪಟ್ಟು ಕರ್ನಾಟಕದ ಒಂದು ಕರ್ನಾಟಕ ರಾಜ್ಯ ಸ್ಥಾಪನೆಯಾದಂತಹ ಆ ದಿನವನ್ನು ಕರ್ನಾಟಕದ ಉತ್ಸವ, ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥ ಒಂದು ಆಚರಣೆ ಪ್ರಾರಂಭವಾಗ್ತದೆ. ಆ ಒಂದು ಅಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಅನೇಕ ಯೋಜನೆಗಳನ್ನು ಹಾಕುವುದರ ಮೂಲಕ ಈ ನಮ್ಮ ನಾಡಿನ ಕನ್ನಡ ನಾಡಿನ ಕನ್ನಡ ಭಾಷೆಯ ಕನ್ನಡ ಸಂಸ್ಕೃತಿಯ ವೈಭವೀಕರಣವನ್ನು ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ತೋರಿಸಲು ಅನೇಕ ರೂಪರೇಷೆಗಳನ್ನು ಹಾಕಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೋಗ್ತಾ ಇದೆ. ಗೆಳೆಯರೆ, ಅದರ ಅಂಗವಾಗಿಯೇ ಇವತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ನಿಮಗೆ ಈ ಒಂದು ಕರ್ನಾಟಕದ ರಾಜ್ಯೋತ್ಸವ ಆಚರಿಸುವುದರ ಹಿನ್ನೆಲೆಯ ಒಂದು ಉದಯದ ಕರ್ನಾಟಕ ರಾಜ್ಯದ ಉದಯದ ಸಮಗ್ರ ಚಿತ್ರಣವನ್ನು ನೀಡಲು ಪ್ರಯತ್ನಿಸಿದ್ದೇನೆ. ಈ ಒಂದು ವಿಷಯವು ನಿಮಗೆಲ್ಲರಿಗೆ ಇಷ್ಟವಾದರೆ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಕರ್ನಾಟಕ ರಾಜ್ಯದ ಉದಯದ ಇತಿಹಾಸವು ತಿಳಿಯಲು ಅನುಕೂಲವಾಗುವಂತೆ ಈ ನನ್ನ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನನ್ನ ಕಲ್ಯಾಣ ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಈ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.